ಆತ್ಮೀಯ ವಿದ್ಯಾರ್ಥಿಗಳೇ, ನಿನ್ನೆಯ ತರಗತಿಯಲ್ಲಿ ಬುದ್ಧ ಮತ್ತು ಆತನ ಶಿಷ್ಯ ಆನಂದ ಮತ್ತು ಇನ್ನುಳಿದಂತಹ ಶಿಷ್ಯರ ಒಡಗೂಡಿ ಶ್ರಾವಸ್ತಿ ನಗರವನ್ನು ಪ್ರವೇಶಿಸುವಂತಹದ್ದು, ಅದರ ಜೊತೆಯಲ್ಲಿಯೇ ಅಂಗುಲಿಮಾಲಾನ ಆಗಮನದ ವಿಷಯವನ್ನು ಆನಂದದಿಂದ ತಿಳಿದುಕೊಳ್ಳುವಂತಹ ಸಂದರ್ಭ. ಈಗ ಎರಡನೆಯ ಒಂದು ದೃಶ್ಯದಲ್ಲಿ ನಾವು ಗಮನಿಸುವಂತಹ ವಿಷಯ ಇಷ್ಟು ಅಂಶಗಳು. ಮೊದಲನೆಯದಾಗಿ ಬುದ್ಧ ಮತ್ತು ಆನಂದನ ಸಂಭಾಷಣೆ. ಇಲ್ಲಿ ಬುದ್ಧ ಮತ್ತು ಆತ್ಮೀಯ ಶಿಷ್ಯನಾಗಿರುವಂತಹ ಬುದ್ಧನ ಆನಂದನೊಡನೆ ಸಂಭಾಷಣೆ ನಡೆಯುವಂತಹದ್ದು. ಆನಂದ ಈ ಅಂಗುಲಿಮಾಲನ ವ್ಯಕ್ತಿತ್ವ ಕುರಿತು ಬುದ್ಧನಿಗೆ ತಿಳಿ ಹೇಳುವಂತಹದ್ದು. ಎರಡನೆಯ ಅಂಶ ಅಂಗುಲಿಮಾಲನ ಬಾಹ್ಯ ರೂಪ ವಿವರಣೆ. ಇಲ್ಲಿ ಅಂಗುಲಿಮಾಲ ಹೇಗಿದ್ದಾನೆ, ಆತನ ವ್ಯಕ್ತಿತ್ವ ಬಾಹ್ಯ ರೂಪ ಹೇಗಿದೆ, ಮತ್ತೆ ಆತನ ಹಾವಭಾವ ಇವೆಲ್ಲವುಗಳ ಒಂದು ವಿವರವನ್ನು ಆನಂದ ಬುದ್ಧನಿಗೆ ತಿಳಿಸಿಕೊಡುವಂತಹದ್ದು. ಅದಾದ ನಂತರದಲ್ಲಿ ಬುದ್ಧನಿಗೆ ಅಂಗುಲಿಮಾಲನ ಬಳಿ ಹೋಗುವ ಆತುರ. ಈ ಅಂಗುಲಿಮಾಲನ ಕುರಿತು ಆನಂದ ಇಷ್ಟೆಲ್ಲ ಹೇಳಿ ಆದ್ಮೇಲೆ ಆತನಿಗೆ ಅನಿಸುವಂತಹದ್ದು, ನಿಜವಾಗಿಯೂ ನಾನು ಆನಂದನ ಬಳಿ ಹೇಳಿರುವಂತಹ ಅಂಗುಲಿಮಾಲನ ಬಳಿ ನಾನು ಹೋಗಲೇಬೇಕು ಅಂತನ್ನುವಂತಹ ವಿಷಯವನ್ನ ಮನನ ಮಾಡಿಕೊಂಡು ಇಲ್ಲಿ ಬುದ್ಧ ಅಂಗುಲಿಮಾಲನೆಡೆಗೆ ಹೋಗಲು ಅತ್ಯಂತ ಕಾತುರನಾಗಿರುವಂತಹ ಸನ್ನಿವೇಶವೇ ಈ ಎರಡನೆಯ ದೃಶ್ಯ ಅಂತನ್ನುವಂತಹ ಮಾತು. ಗಮನಿಸಿ, ಇಲ್ಲಿ ಆ ಎರಡನೆಯ ದೃಶ್ಯದಲ್ಲಿ ಬರುವಂತಹ ಸನ್ನಿವೇಶದ ವಿವರಣೆ. ಶ್ರಾವಸ್ತಿಯಲ್ಲಿರುವಂತಹ ಒಂದು ಚೇತವನ ದೊಡ್ಡದಾಗಿರುವಂತಹ ಅರಳಿಯ ಮರದ ಕೆಳಗೆ ಕುಳಿತುಕೊಂಡು ಉನ್ನತ ಆಸನದಲ್ಲಿ ಬುದ್ಧದೇವ ಆನಂದನೊಡನೆ ಕುಳಿತು ಮಾತನಾಡುತ್ತಿರುವಂತಹ ಸನ್ನಿವೇಶ, ಇತರ ಶಿಷ್ಯರೊಂದಿಗೆ ಒಡಗೂಡಿ ಅಂತನ್ನುವಂತಹ ಮಾತು. ಬುದ್ಧ ಆನಂದನಿಗೆ ಕೇಳುವಂತಹ ಪ್ರಶ್ನೆ ಈ ರೀತಿಯಾಗಿದೆ. ಹೇಳು ಆನಂದ, ಮನವಿದೇಕು ಕೌತುಕದ ಸೂಜಿ ಮೊನೆಗೇರುತ್ತಿದೆ, ಯಾರು ಅಂಗುಲಿಮಾಲ ಇರುವೆಲ್ಲಿ ತಳುವುದಿದೆ ನುಡಿಕಂದ. ಅದಕ್ಕೆ ಯಾರು ಆ ಅಂಗುಲಿಮಾಲ, ಆತನ ಬಗ್ಗೆ ನನಗೆ ಸವಿವರವಾದಂತಹ ಒಂದು ಮಾಹಿತಿಯನ್ನ ಕೊಡು ಅನ್ನುವಂತಹ ಮಾತನ್ನ ಹೇಳ್ತಾನೆ. ಅದಕ್ಕೆ ಆನಂದ, ಇದೋ ಆಯಿತು ಅಂತ ಹೇಳಿ ಮಾಹಿತಿಯನ್ನ ಒದಗಿಸೋದಕ್ಕೆ ಇಲ್ಲಿ ವಿವರಣೆಯನ್ನ ಅತ್ಯಂತ ಭಾವನಾತ್ಮಕವಾಗಿ ವರ್ಣನಾತ್ಮಕವಾಗಿ ಡಾಕ್ಟರ್ ಪ್ರಭುಶಂಕರ್ ಅವರು ಇಲ್ಲಿ ಮಾಹಿತಿಯನ್ನು ನಮಗೆ ಒದಗಿಸಿಕೊಡ್ತಾರೆ. ಗಮನಿಸಿ, ಆನಂದ ಆತನ ಅಂಗುಲಿಮಾಲನ ವ್ಯಕ್ತಿತ್ವ ಹೇಳ್ತಾ ಇದ್ದಾನೆ ಇಲ್ಲಿ. ಅದು ಅಲ್ಲಿ ಸನಿಹದಲ್ಲಿ ಭಯಚಕಿತ ನಾಗರಿಕ ಹರಿಣವನು ಸೀಳುವನು ಬಂಡೆ ಪಂಜವ ನೆತ್ತಿ ವೃಕ್ಷ ಮೀಶೆಯ ಕೆದರಿ ದೃಷ್ಟಿ ಎಲುಗದ ನೋಡಿ ಹೊಂಸುತ್ತಿದೆ ಗಿರಿಯೊಂದು ಅದರ ಗುಹೆ ಮನೆಯವಗೆ. ಅವನೆಲ್ಲಿ ಜನಿಸಿದನೋ ಮೇನೆಲ್ಲಿ ಬೆಳೆದನೋ ಅರಿತವರು ಕಾಣೆನ. ಆದರಿನಿತೊಂದು ದಿಟ ಮನಜ ರೆದೆ ರಕುತವನೇ ಪೀಯೂಷ ಗೈದು ಎಳಮೆಯಿಂದಲೂ ಅವನ ಪೋಷಿಸಿರಲೇಬೇಕು ಮಾತೃ ರೂಪದ ಯಾವ ಕಂಟಕೆಯೋ ಆ ತಾಯಿ. ಅದಕ್ಕಾಗಿ ಇಲ್ಲಿ ಹೇಳುವಂತಹ ಮಾತು, ಆತ ಒಂದು ಜನ್ಮಿಸಿರುವಂತಹ ಮುಖ್ಯ ಉದ್ದೇಶವೇ ರಕ್ತ ಪಿಪಾಸು ಅಂತನ್ನುವಂತಹ ರೀತಿಯಲ್ಲಿ, ಅಥವಾ ರಕ್ತ ಕುಡಿಯಲು ಆತ ಜನಿಸಿದ್ದಾನೆ ಎನ್ನುವಂತಹ ರೀತಿಯಲ್ಲಿರುವಂತಹದ್ದು. ಇಂತಹ ರಕ್ತ ಪಿಪಾಸುವಿನ ಜನ್ಮ ಕೊಟ್ಟಂತಹ ಆ ಕಂಟಕಿ ತಾಯಿ ಯಾರು ಅಂತನ್ನುವಂತಹ ಮಾತನ್ನ ಇಲ್ಲಿ ಆನಂದ ಹೇಳ್ತಾ ಹೋಗ್ತಾನೆ. ಅರುಂಡ ಮೇನೆಲುಗುಗಳ ಅವನ ಕ್ರೀಡಾ ವಸ್ತು, ಅವನ ಬಾಲ್ಯದ ಅಥವಾ ಈಗಿನ ಕ್ರೀಡಾ ವಸ್ತುಗಳು ಅರುಂಡ ಮತ್ತು ಮೇನೆಲುಗುಗಳು. ಮೌನದಲ್ಲಿ ನಿದ್ರಿಸಿ ಆ ಅಗ್ನಿಪರ್ವತ ಒಮ್ಮೆ ಹೂಂಕರಿಸಿ ಬಾಯ್ದೆರೆದು ಅಗ್ನಿಪೂರವ ಸುರಿದು ಕಾಡು ನಾಡೆಲ್ಲವನು ಮಸಣಗೈಯುವ ತೆರದಿ ಇದ್ದಕ್ಕಿದ್ದಂತೆ ಗಿರಿಯ ಗುಹೆಯಂ ಚಿಮ್ಮಿ ಯಾವುದೋ ನಿರ್ಭಾಗ್ಯ ನಗರಿಯನು ಮುತ್ತುವನು ಹಿರಿದು ಕತ್ತಿಯ ಝಳಪಿಸಿ ಕಾಲಭೈರವನಂತೆ ಪ್ರಳಯ ತಾಂಡವ ಕೈದು ವಿಲಯದೊಳಗೆದ್ದುವನು ಕಂಡವರನೆಲ್ಲರ ತಾಯಿ ಎದೆಯ ನಪ್ಪಿರುವ ಎಳಸಿಸುವ ಒಲುಮೆಯಲ್ಲಿ ಮೈಮರೆತು ಪ್ರೇಮಿಗಳು ಬಾಳ ತುದಿಗೈದಿಯು ಮೃತ್ಯುವಿಗೆ ಅಂಜುತಿಹ ಮುದಿ ಜನರು ಯಾರಾದರೇನಂತೆ ಅವನಿಗೊಂದೇ ಬಳಿ ಸಾರ್ದು ಕೊಲೆಗೈದು ಕೈ ಬೆರಳು ಕತ್ತರಿಸಿ ವಿಕಟ ಅಟ್ಟಹಾಸದಲ್ಲಿ ಮಾಲೆ ಸೂಡುವನನ್ನು ನಾಳೆ ಈ ಶ್ರಾವಸ್ತಿಗೆ ಐತರುವ ಸುದ್ದಿ ಇದೆ. ಅದರಿಂದಲೇ ದೇವ ನಗರಕ್ಕಿಂದು ಈ ಶ್ರೀರಕ್ಷೆ
ಅದಕ್ಕೆ ಆತನಿಗೆ ವಯಸ್ಸಾದವರು ಅನ್ನುವಂತಹದ್ದಿಲ್ಲ, ಬಾಲ ಮಕ್ಕಳು ಅನ್ನುವಂತಹದ್ದಿಲ್ಲ, ಎಳೆಗೂಸು ಅನ್ನುವಂತಹದ್ದಿಲ್ಲ, ಮುದುಕರು ಅನ್ನುವಂತಹದ್ದಿಲ್ಲ, ಪ್ರೇಮಿಗಳು ಅಂತನ್ನುವಂತಹದ್ದಿಲ್ಲ. ಯಾರಾದರೂ ಸರಿಯೇ ಅವರುಗಳನ್ನ ಕೊಲೆಗೈದು ಅವರ ಬೆರಳುಗಳ ಸೂಡನ್ನು ಮಾಡಿಕೊಂಡು ತನ್ನ ಕೊರಳಿಗೆ ಹಾಕಿಕೊಳ್ಳುವುದೇ ಆತನ ಪ್ರಮುಖವಾದಂತಹ ಒಂದು ಉದ್ದೇಶ. ಅಂತವನ ಆಗಮನ ಈ ಶ್ರಾವಸ್ತಿ ನಗರಕ್ಕೆ ಆಗುತ್ತಿದೆ ಎನ್ನುವಂತಹ ಮಾತನ್ನ ಬುದ್ಧನಿಗೆ ಆನಂದ ತಿಳಿ ಹೇಳುತ್ತಾನೆ. ಬುದ್ಧ ಅದಕ್ಕೆ ಪ್ರತ್ಯುತ್ತರವಾಗಿ, ಅಚ್ಚರಿಯು ಜಗದಂದ ಆನಂದ, ಅಚ್ಚರಿಯ ಚಿತ್ರಶಾಲೆಯು ಲೋಕ ಒಂದೊಂದೇ ತೆರೆಯೇ ಸರಿಯೇ, ಅದರ ಹಿಂದಣ ದೃಶ್ಯ ದಿನ ದಿನವೂ ಹೊಸತು ಹೊಸತು ಅನುಭವದ ತರುತ್ತಲಿದೆ. ಹೃದಯಕ್ಕೆ ಎದೆಯಲ್ಲಿ ಬೆಳಗುತಿಹ ಬೆಳಕೊಂದೇ ಅದರ ಸುತ್ತಲೂ ಸುತ್ತಿ ವೈವಿಧ್ಯ ಭ್ರಾಂತಿಯನ್ನು ಕವಿಸುತ್ತಿಹ ಜವನಿಕೆಗಳಿಗೆ ಎನಿತೊಂದು ಆನಂದ. ಅದಕ್ಕೆ ಇಲ್ಲಿ ಅಚ್ಚರಿಯನ್ನ ಉಂಟು ಮಾಡ್ತಾ ಇದೆ ಈತನ ನಡೆ ನುಡಿ, ಈ ಲೋಕದ ಆಚಾರ ವಿಚಾರ, ಅದಕ್ಕೆಲ್ಲವೂ ಕೂಡ ಒಂದು ಪರಿಹಾರವನ್ನ ಕಾಣಬೇಕು ಅನ್ನುವಂತಹ ರೀತಿಯಲ್ಲಿ ಅದಕ್ಕೆ ಮುಂದೆ ಆನಂದ ವಿವರಣೆಯನ್ನು ಕೊಡ್ತಾನೆ. ದುಃಖದಗಲ ಕಂಡೆ ನಿನ್ನಯ ಕೃಪೆಯಂ ತಂದೆ, ಆದರೇನ್ ಕಾಣೆ ನಾನ್ ಮನುಜನೆದೆ, ಕ್ರೌರ್ಯದೊಂದಾಳುವವನು ಪಾತಾಳದಾಳವನು ಮೀರಿಸುತ್ತದು ನಿಲ್ಲದೆಯು ಮೀರಿ ಇಳೆಯುತ್ತಿರುವುದು ನಿಲ್ಲುವುದೆಂದೋ ಕಾಣೆ, ನಿಲ್ಲುವುದೋ ಇಲ್ಲವೋ ಅದುವೇ ಕಳವಳವೆನಗೆ. ಅದಕ್ಕೆ ಈ ಒಂದು ಕ್ರೌರ್ಯ ಅಂತನ್ನುವಂತಹದ್ದು ಎಂದು ನಿಲ್ಲುವುದು, ಅದರ ಬಗ್ಗೆ ನನಗೆ ಇನ್ನೂ ಅನುಮಾನವಿದೆ, ಅದು ನಿಲ್ಲುವಂತಹದ್ದಾದರೂ ಯಾವಾಗ ಎನ್ನುವಂತಹ ಮಾತನ್ನ ಆನಂದ ಬುದ್ಧನಿಗೆ ಕೇಳಿದಾಗ ಬುದ್ಧ ಅತ್ಯಂತ ಸಮಾಧಾನಕರವಾಗಿ ಇಲ್ಲಿ ಪ್ರಕೃತಿಯ ಒಂದು ನಿಸರ್ಗದ ಕಾನೂನು ಅಂತ ಕರಿತೀವಲ್ಲ, ನೇಚರ್ ಲಾ ಅಂತ ಕರಿತೀವಲ್ಲ, ಆ ರೀತಿಯ ಒಂದು ರೀತಿಯಲ್ಲಿ ಬುದ್ಧ ಪ್ರತ್ಯುತ್ತರವನ್ನು ಗೈಯುತ್ತಾನೆ. ನಿಲ್ಲುವುದು ಆನಂದ ಇಂದಲ್ಲ ನಾಳೆ ದಿನ, ಅಲ್ಲದಿರೆ ಎನಿತೋ ಯುಗಗಳ ಬಳಿಕ, ಕೊಲ್ಲುತಿಹ ಕೈಗಳಿವು ಕೊಲೆಯ ಕಲೆಯನ್ನು ಮರೆತು ಒಂದೊಂದು ಜೀವವನ್ನು ಪೂಜಿಪುದ ನರಿವುದು ಆನಂದ. ಇಂದಲ್ಲದಿದ್ದರೆ ನಾಳೆ ತನ್ನ ಕೃತ್ಯಕ್ಕೆ ತಾನೇ ನಾಚುವುದು, ಕಲಿಯುವನು ಮಾನವನು ಅದುವರೆಗೂ ಶಾಂತ ಭಾವವ ತಳೆದು ಎದೆಯೊಲವನೇ ನಂಬಿ ಜೀವ ಜೀವದ ಬಳಿಗೆ ಪ್ರೇಮಯಾತ್ರೆಯ ನಡೆದು ಒಲಿಯುವುದನ್ನು ಕಲಿಸುವುದು ಪರಮ ಪೂಜೆಯು ನಮಗೆ ಆನಂದ. ಭಿಕ್ಷಾಪಾತ್ರೆ ಎನ್ನುತ್ತಾ ಅಂತೆ ಕಮಂಡಲವನ್ನುತ್ತಾ ನಾನು ಆತನ ಬಳಿಗೆ ಹೋಗುತ್ತೇನೆ ಎನ್ನುವಂತಹ ಮಾತನ್ನ ಹೇಳುತ್ತಾನೆ. ಅದಕ್ಕೆ ಇಲ್ಲಿ ಮುಂದೆ ಆನಂದ ಪಯಣ ವೆಲ್ಲಿಗೆ ತಂದೆ ಅಂಗುಲಿಮಾಲ, ಅಂಗುಲಿಮಾಲ ಇರುವಲ್ಲಿಗೆ ಎನ್ನುವಂತಹ ಮಾತು ಬುದ್ಧ ಹೇಳಿದಾಗ ಆನಂದ ಏನೆಂದೇ ಭಗವಂತ, ಬುದ್ಧ ಕೊಲೆಗಡುಕನೆಂದು ನೀನಿದುವರೆಗೂ ಬಣ್ಣಿಸಿದ ಒಲುಮೆ ಎದೆ ಇರುವೆಡೆಗೆ ಒಬ್ಬ ಶಿಷ್ಯ ಮತ್ತೆ ಬುದ್ಧನಿಗೆ ಹೇಳುವಂಥದ್ದು ಏನು, ಮೃತ್ಯು ಗುಹೆಗೆ, ಮೃತ್ಯು ಅನ್ನುವಂತಹ ಗುಹೆಗೆ ನೀನು ಹೋಗ್ತಾ ಇರುವೆಯಾ ಅನ್ನುವಂತಹ ಮಾತನ್ನು ಹೇಳಿದಾಗ ಬುದ್ಧ ಸಾವು ಬದುಕುಗಳಲ್ಲಿ ಭೇದವೇ ಕಂದ. ಇಲ್ಲಿ ಸಾವು ಮತ್ತು ಬದುಕು ಇವುಗಳ ಭೇದವನ್ನ ನೀವು ಸನ್ಯಾಸಿಗಳಾಗಿ ಇನ್ನೂ ಅರಿತಿಲ್ಲವೇ, ಅವುಗಳಲ್ಲಿ ನೀವು ಇನ್ನೂ ಭೇದವನ್ನು ಉಂಟು ಮಾಡ್ತಾ ಇದ್ದೀರಾ ಅನ್ನುವಂತಹ ಮಾತನ್ನು ಹೇಳಿದಾಗ ಮತ್ತೊಬ್ಬ ಶಿಷ್ಯ ಆಗದಾಗದು ತಂದೆ, ಬೇಕೆಂದೇ ಮೃತ್ಯುವನ್ನು ಅರಸಿ ನಡೆಯುವುದು ಅದು ತಗದು ತರವಲ್ಲ ಅನ್ನುವಂತಹ ರೀತಿಯಲ್ಲಿ ಬುದ್ಧ ಮೃತ್ಯುವೋ ಅಮೃತವೋ ಎಂತರಿವೆ ನೀನದನು. ಅದಕ್ಕೆ ಯಾರೇ ಒಬ್ಬ ವ್ಯಕ್ತಿಯನ್ನ ನಾವು ಆತನ ಬಗ್ಗೆ ಗಮನಿಸಿದಂತಹ ಸಂದರ್ಭದಲ್ಲಿ ತತ್ಕ್ಷಣ ನಿರ್ಧಾರವನ್ನ ಕೈಗೊಳ್ಳುವಂತಹದ್ದಲ್ಲ, ಆತ ಮೃತ್ಯುವೋ ಅಥವಾ ಅಮೃತವೋ ಅನ್ನುವಂತಹದ್ದು ಆತನ ಬಳಿ ಹೋಗಿ ನಾವು ಸಂಭಾಷಣೆಯನ್ನ ಮಾಡಿ ಆವಾಗ ನಾವು ನಿರ್ಧಾರವನ್ನ ಕೈಗೊಳ್ಳಬೇಕೆನ್ನುವಂತಹದ್ದು ಬುದ್ಧನ ಒಂದು ಆಶಯ. ಶಿಷ್ಯ ನಾಬಲ್ಲೆ ಗುರುದೇವ, ಅವನ ಹೆಸರನ್ನೇ ಕೇಳಿ ಎದೆಯೊಡೆದು ಮಡಿದವರು ಎನಿತೋ ಜನ, ಸಂಶಯವೇ ಅದರಲ್ಲಿ. ಹೋಗಲಾಗದು ತಂದೆ, ಹೋಗಲಾಗದು ತಂದೆ, ಹೋಗಲಾಗದು ತಂದೆ. ಬುದ್ಧ ಅದಕ್ಕೆ ಮತ್ತೆ ಹೇಳ್ತಾನೆ, ನಡೆದೇ ನಡೆವೆನು ನಾ ತಾಯಿ ಹಸು, ಕಾಡಿನಲ್ಲಿ ಹಸುರ ಮೇಯಲು ಹೋಗಿ ಸಂಜೆಯಾದರೂ ಇನ್ನು ಹಿಂದೆ ಐತರಲು ಎಳೆಗರುವ ನರಸುತ್ತ ನಡೆವಂತೆ ನಡೆದೇ ನಡೆವೆನು ನಾನು. ಹೇಗೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಆ ಎಳೆ ಗರು ತನ್ನ ಹಸಿವನ್ನು ನೆಗೆಸಿಕೊಳ್ಳಲು ಹೇಗೆ ಆ ಹುಲ್ಲಿನ ಹುಡುಕಾಟದಲ್ಲಿ ಹೋಗುತ್ತೋ, ಆ ಸಾಯಂಕಾಲದವರೆಗೆ ಅದು ಬರುವಂತಹ ಆಗಮನವನ್ನ ತಾಯಿ ನೋಡುವಂತಹದ್ದು ಹಸು, ಆ ಎಳೆ ಹಸು ಎಳೆಗರು ಬರದೇ ಇರುವಂತಹ ಸಂದರ್ಭದಲ್ಲಿ ಅದರ ಹುಡುಕಾಟಕ್ಕೆ ಹೋಗುವಂತ ರೀತಿಯಲ್ಲಿ ನಾನು ಆತನನ್ನ ಹುಡುಗಿಕೊಂಡು ಹೋಗುತ್ತೇನೆ ಅಂತನ್ನುವಂತಹ ಒಂದು ಮಾತನ್ನ ಇಲ್ಲಿ ಬುದ್ಧ ಹೇಳುವಂತಹದ್ದು. ಮತ್ತೊಬ್ಬ ಶಿಷ್ಯ ಉತ್ತರವನ್ನು ಕೊಡ್ತಾನೆ, ಕರುವಲ್ತು ಗುರುದೇವ, ಅದು ಹಿರಿಯ ಹುಲಿ,
ನೀವು ಕರು ಅಂತ ಹೇಳಿ ಭಾವಿಸ್ತಾ ಇದ್ದೀರಾ ಅದು ಕರು ಅಲ್ಲ ಅದು ಹುಲಿಯ ರೂಪದಲ್ಲಿ ಇರುವಂತದ್ದು ಬುದ್ಧ ಹೇಳ್ತಾನೆ ನನ್ನೆದೆಯ ಆಳದಲ್ಲಿ ನಡೆಯುತ್ತಿರುವ ಅದ್ಭುತವ ಎಂತರಿಯೈ ಕಂದ ಸಕಲ ಪ್ರಕೃತಿಯ ಕ್ಷುಬ್ಧ ಶಕ್ತಿ ದೈವಿಗಳು ಒಂದಾಗಿ ಹಾಡುತ್ತಿವೆ ಸಾಮಾನ್ಯ ಕರ್ಣಗಳ ಕೇಳಿಕೆಯ ಮೀರಿರುವ ಕರುಣೆ ಆಕ್ರಂದನವನ್ನು ಚಿರಕಾಲ ಸೆರೆಯಾಗಿ ಮುಕ್ತಿಯನ್ನು ಹಾರೈಸಿ ನರಳುತ್ತಿಹ ಸಾಗರವೋ ಬೆಂಕಿ ಯೊದಲಿಂ ಜನಿಸಿ ದಿನ ದಿನವೂ ಬೇವಿತಲಿ ಕರುಣೆಯನ್ನು ಬಯಸಿ ತಲೆ ಎತ್ತಿ ನೋಡುತ್ತಿಹ ಮರ ನೆಲವೋ ಪಥ ತಪ್ಪಿ ಉರುಳುರುಳಿ ಇನ್ನೇನು ಸಿಡಿಯಲಿಹ ಗಗನಕ್ಕೆ ನಿಹಾರಿಕೆಯು ಮೇಣೆವೆಲ್ಲವೂ ಸೇರಿ ಒಂದೇ ಸಂಚನು ಕೂಡಿ ಹೊಮ್ಮಿಸಿಹ ರೋದನವು ನನ್ನೆದೆಯೇ ನೆಳೆಯುತ್ತಿಹವೇ ತಮ್ಮೆಡೆಗೆ ಕೇಳಿರೈ ಕಂದರಿರ ಜನದೆದೆಯ ಯಾತನೆಯ ಅಭಿಳ ನಿಶ್ವಾಸ ಕ್ಷಣಕಾಲ ಉಲ್ಲೋಲ ಕಲ್ಲೋಲಗೊಳಿಸಿತೈ ಶಾಂತಿ ಸಾಗರವನು ಕ್ಷಣಕಾಲವಾದರೂ ಒಂದಾದ ಮೇಲೊಂದು ಅಲೆಗಳಿವು ಬಡಿಯುತ್ತಿವೆ ದಡವನ್ನು ಹಿಂದಣಿಂದರಿಯೇ ಏರಿ ಇದರರ್ಥವನ್ನು ನೀವು ಈಗಲೇ ಹಿಂದೆಯೇ ಜೀವದ ಮೇಲ್ಮೆ ಪರಮಾತ್ಮ ಪರಮತ ವೆನಿಸುವುದು ನಡೆದೆ ನಡೆವೆನು ನಾನು ಆ ನನ್ನ ಸೋದರನ ವಿಪಿನದರ ಮನೆಯ ಬಳಿಗೆ ಇಂತಹ ಒಬ್ಬ ವ್ಯಕ್ತಿಯ ಬಳಿಗೆ ಅಂದನಲ್ಲಿ ಮಾಲನ ಬಳಿಗೆ ನಾನು ಹೋಗೇ ಹೋಗುತ್ತೇನೆ ಆ ವಿಪಿನದ ಅರಮನೆಗೆ ಆ ಕಾಡಿನಲ್ಲಿರುವಂತಹ ಅರಮನೆಯಲ್ಲಿ ವಾಸವಾಗಿರುವಂತಹ ಆ ಅಂಗುಲಿ ಮಾಲನ ಬಳಿಗೆ ನಾನು ಹೋಗುತ್ತೇನೆ ಅನ್ನುವಂತಹ ಮಾತನ್ನು ಹೇಳಿದಾಗ ಒಬ್ಬ ಶಿಷ್ಯ ಈ ಮಾತನ್ನು ಹೇಳ್ತಾನೆ ಒಂದು ಜೀವದ ಮೇಲ್ಮೆ ಕೋಟಿ ಜೀವದ ಪತನ ಹಿರಿಯ ಜ್ಯೋತಿಯು ಈಗ ಕಾನನಕ್ಕೆ ನಡೆಯುತ್ತಿದೆ ಬೆಳಕ ಪಡೆವೆಂದು ಅದರ ಬಳಿಗೈತಂದು ಜೀವ ಸರ್ವಸ್ವವು ಎಣ್ಣೆ ಬತ್ತಿಗಳಾಗಿ ಬೆಳಕ ಪಡೆದೆವೆಂದು ಕಾದು ನಿಂತಿರುವ ಒಂದು ಹಿರಿಯ ಜ್ಯೋತಿಯು ಈಗ ಕಾನನಕ್ಕೆ ನಡೆಯುತ್ತಿದೆ ಚಂದ್ರ ಮಂಡಲದೆದೆಯು ರವಿಕಿರಣವನ್ನು ಬಯಸಿ ಅಗಲಾಗಿ ತೆರೆದಂದು ಶಾಶ್ವತದ ಅಸ್ತಮಾನವ ಬಯಸಿ ನಡೆಯುತ್ತಿದೆ ನಿರ್ವಾಣ ರವಿಬಿಂಬ ಆ ನಿರ್ವಾಣದ ಮೋಕ್ಷದ ರವಿಬಿಂಬದಂತೆ ಇಲ್ಲಿ ಆ ಬುದ್ಧನು ಅಂಗುಲಿಮಾಲ ನಿರುವೆಡೆಗೆ ಹೋಗುತ್ತಿರುವನು ಎನ್ನುವಂತಹ ಒಂದು ವಿವರಣೆಯನ್ನು ಕೊಡ್ತಾ ಬುದ್ಧ ಅದಕ್ಕೆ ಮತ್ತೆ ಪ್ರತ್ಯುತ್ತರವಾಗಿ ಏನು ಮಾತಿದು ಕಂದ ಇದುವರೆಗೆ ನೀ ನರಿತ ಹರಿವಿನಾಳವು ಇದುವೇ ಎಂತಹ ಮೋಹ ನಿನಗೆ ತಾಯಿ ತಂದೆ ಮನೆ ಮಂದಿ ಪರಿವಾರ ಐಶ್ವರ್ಯ ಅಭಿಮಾನ ಸರ್ವಸ್ವವನ್ನು ಉಳಿದು ಕೇವಲದ ಶಾಂತಿಯನ್ನು ಕೇವಲದ ಒಲವನ್ನು ಅರಸುತ್ತೆ ಐತಂದು ನಿಮಗಾದರೂ ಇಂಥ ಗುರುಮೋಹ ಕವಿದುದೆ ಅಚ್ಚರಿಯ ಜಗದಂದು ಆನಂದ ನಾನು ಸಾಯುವೆನೆಂದೇ ಮೃತ್ಯುವಿಗೆ ಅರ್ಥವನ್ನು ಜೀವನದ ಅರ್ಥವನ್ನು ಅರಿಯದಿಹ ಆ ಶಿಶು ನನ್ನ ಕೊಲ್ಲುವುದೆಂದೇ ಆ ಮೃತ್ಯುವಿನ ಅರ್ಥವನ್ನ ಅರಿಯದೇ ಇರುವಂತಹ ಆ ಶಿಶುವಿನ ರೂಪದಲ್ಲಿ ಇರುವ ಅಂಗುಲಿಮಾಲ ನನ್ನನ್ನು ಕೊಲ್ಲಲು ಸಾಧ್ಯವೇ ಅನ್ನುವಂತಹದ್ದು ಈ ವಿಷಯವನ್ನ ನೀವು ಅರಿತಿಲ್ಲವೇ ಇನ್ನೂ ನಿಮ್ಮ ಗುರುವಿನ ಮೇಲಿರುವಂತಹ ವ್ಯಾಮೋಹ ಹಾಗೇ ಇದೆಯಲ್ಲ ಎಂದು ಬುದ್ಧ ತನ್ನ ಶಿಷ್ಯರಿಗೆ ಹೇಳುವಂತಹ ಸಂದರ್ಭ ಒಬ್ಬ ಶಿಷ್ಯ ಮತ್ತೆ ಸಂದೇಹವೇ ತಂದೆ ಉರಿಯ ನಾಲಿಗೆ ಎತ್ತಿ ವನವೆಲ್ಲವನ್ನು ಮುತ್ತಿ ಆ ಪೋಷಣಂಗೊಳ್ಳುವ ಕ್ರೂರ ದಾವಾನಲಕ್ಕೆ ಶ್ರೀಗಂಧ ಕೊಬ್ಬಳಿಯ ಭೇದ ದರಿವಾಗುವುದೇ ಬುದ್ಧ ಅದಕ್ಕೆ ಶ್ರೀಗಂಧ ದಹಿಸಿದರೂ ಕಂಪ ಸೂಸಿಯೇ ತಾನು ಉಳಿಯುವುದಲ್ಲವೇಕಂದ ಅದಕ್ಕೆ ಗೊತ್ತಾಗದೇ ಇದ್ರೂ ಕೂಡ ಅಗ್ನಿಯನ್ನ ಸ್ಪರ್ಶ ಮಾಡಿದಂತಹ ಸಂದರ್ಭದಲ್ಲಿ ಶ್ರೀಗಂಧ ಅದಕ್ಕೆ ಅಗ್ನಿ ಸ್ಪರ್ಶವಾದರೂ ಕೂಡ ಮತ್ತೆ ಅದನ್ನ ಪರಿಮಳವನ್ನೇ ಕೊಡುತ್ತೆ ಅನ್ನುವಂತಹ ಮಾತನ್ನ ಶಿಷ್ಯನಿಗೆ ತಿಳಿ ಹೇಳ್ತಾರೆ ಬುದ್ಧ ಅದಕ್ಕೆ ಆಗದಾಗದು ತಂದೆ ಶ್ರೀ ಬುದ್ಧ ಜೀವ ರವಿ ರಾಹು ವದನ ಹಿಂದೆ ಹೋಗುವುದನ್ನು ಕಾಣಲಾರೆವು ನಾವು ಕಂಡು ಮೇಣ್ ಬದುಕಲಾರೆವು ನಾವು ನೀನು ಆತನೆದೆ ಎಡೆಗೆ ಹೋಗುವುದು ನಮಗೆ ಸರ್ವತಃ ಸಮ್ಮತವಿಲ್ಲ ಎನ್ನುವಂತಹ ಮಾತನ್ನು ಹೇಳಿದಾಗ ಬುದ್ಧ ಪ್ರಿಯ ಶಿಷ್ಯ ಆನಂದ ಮಾತು ಮುಗಿಯಿತು ಇನ್ನು ನಡೆದೆ ನಡೆವೆನು ನಾನು ಎಲ್ಲಿ ತಾ ಕಮಂಡಲವನು ಆನಂದ ಹಿಮಗಿರಿಯ ಸುಸ್ಥಿರತೆ ನಿನ್ನೆದೆಯ ನಿರ್ಧಾರ ಮೇಣಲ್ಲಿ ಜನಿಸುತ್ತದೆ ಈ ಕಾರುಣ್ಯ ಗಂಗೆ ಆದರೂ ಬುದ್ಧ ಆದರೂ ಏನು ಅದು ಆನಂದ ಆನಂದ ಮತ್ತೆ ಹೇಳುವಂತಹದ್ದು ಬರೀ ಬಯಲ ಭಯದಲ್ಲಿ ಕಂಪಿಸಿತು ಭಕ್ತರೆದೆ ಎನ್ನಿದರು ಗುರುದೇವ ಎನಿತೋ ಸಲ ಶಸ್ತ್ರಾಸ್ತ್ರ ಸಜ್ಜಿ ತರ ಸಂಖ್ಯೆಯಲ್ಲಿ ಅಂಗುಲಿಮಾಲನನ್ನು ಹಿಡಿತರುವ ಸಾಹಸಕ್ಕೆ ಜೀವವನೇ ಪಣವಿಟ್ಟು ನಡೆದರೈ ಅದರಯ್ಯೋ ನಡೆದರೆಷ್ಟೋ
ಅಗ್ನಿ ಪರ್ವತದೊಡಲ ಸಾರ್ದಂತೆ ಆತನ ಒಂದು ವಿರಾಟ ರೂಪವನ್ನ ಆತನ ಕ್ರೌರ್ಯವನ್ನ ಆನಂದ ಕಣ್ಣಿಗೆ ಕಟ್ಟುವಂತಹ ರೀತಿಯಲ್ಲಿ ಹೇಳುತ್ತಾನೆ. ಅದಕ್ಕೆ ಬುದ್ಧ, ಮೃತ್ಯು ಭೀತಿಯನ್ನು ಎದೆಯ ನೆಲದಿಂದ ಕಿತ್ತು ನಡೆದಿದೆ ಆನಂದ. ಅದಕ್ಕೆ ನಾವು ಒಂದು ವೇಳೆ ನಮ್ಮ ಮೃತ್ಯು ಭೀತಿ ಇತ್ತಂದ್ರೆ ಆ ರೀತಿಯಾದಂತಹ ಭಾವನೆಗಳು ಬರೋದಕ್ಕೆ ಸಾಧ್ಯ. ಆ ಮೃತ್ಯು ಭೀತಿ ಅನ್ನುವಂಥದ್ದನ್ನೇ ಕಿತ್ತು ಒಗೆದು ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ನಮಗೆ ಅಮೃತವೇ ದೊರೆಯುವುದು ಅನ್ನುವಂತಹ ಮಾತು. ಆನಂದ, ಇಲ್ಲ ತಂದೆ. ಬುದ್ಧ, ಹೃದಯ ಕಳಶದಲ್ಲಿ ಪ್ರೇಮದ ಅಮೃತವನ್ನು ತುಂಬಿ ನಡೆದಿದೆ ಆನಂದ. ಆನಂದ, ಇಲ್ಲ ತಂದೆ. ಬುದ್ಧ, ಇದೋ ಈಗ ಓ ಕಂದ ತೆರಳುತ್ತಿಹನೊಬ್ಬನೇ ನಿರ್ಭೀತ ಹೃದಯದಲ್ಲಿ ಪ್ರೇಮ ವಂದನೆ ತುಂಬಿ ಪ್ರೇಮ ವಂದನೆ ನಂಬಿ ತಾಯಿಯ ಮಡಿಲನ್ನೆಂದೆಂತೋ ಅಂತೆ ಹೋಗುವೆನು ನಾನು ಪರ್ವತಾರಣ್ಯವನು. ಹೇಗೆ ಒಂದು ಮಗು ತಾಯಿಯ ಬಳಿ ಬರಲು ಹಾತೊರೆಯುತ್ತೆಯೋ ಅದರದೇ ರೀತಿಯಲ್ಲಿ ನಾನು ಆ ಮಗುವನ್ನು ಕಾಣಲು ಅಂಗುಲಿಮಾಲನನ್ನು ಕಾಣಲು ಆತನ ಬಳಿಗೆ ನಾನು ಹೋಗಿಯೇ ಹೋಗುತ್ತೇನೆ ಎನ್ನುವಂತಹ ಮಾತನ್ನು ಹೇಳಿದಾಗ ಆನಂದ, ವಿಧ ವಿಧದ ಬಂಧನದಿ ಸಿಲುಕಿರುವ ನಮ್ಮ ಮನ ಎಂತರಿಯಬಹುದಯ್ಯ, ಮತಿಯಾಚೆಗಿರುವುದನು ನಿನ್ನ ಆಜ್ಞೆ ಪಾಲನೆಯೇ ಪರಮತ ವೆನು ಎಂದೆ. ಅದಕ್ಕೆ ನಿಮ್ಮ ಆಜ್ಞೆಯೇ ನಮಗೆ ಪರಮತ, ಅದರ ಆಚೆಗೆ ನಮಗೇನು ಗೊತ್ತಿಲ್ಲ ಅನ್ನುವಂತಹ ಮಾತನ್ನ ಹೇಳಿದಾಗ ಬುದ್ಧನ ಕೈಗೆ ಆ ಭಿಕ್ಷಾ ಪಾತ್ರೆಯನ್ನ ಮತ್ತು ಆ ಕಮಂಡಲವನ್ನ ಆನಂದ ಆತನಿಗೆ ಕೊಡುತ್ತಾನೆ. ಆ ತೆಗೆದುಕೊಂಡಂತಹ ಬುದ್ಧ ಮಂದಸ್ಮಿತನಾಗಿ ಗಂಭೀರ ಭಾವದಿಂದ ಕಾಡಿನೆಡೆಗೆ ಹೋಗುವ ಪಯಣವನ್ನ ಆರಂಭಿಸುವಂತಹದ್ದು. ಅಂತಹ ಸಂದರ್ಭದಲ್ಲಿಯೇ ಶಿಷ್ಯರ ಗುಂಪಿನಿಂದ ಒಂದು ಧ್ವನಿ ಬರುವಂತಹದ್ದು. ಭುವಿಯ ಪುಣ್ಯ ಮೈದಳೆದು ಬಂದ ರವಿ ಅಪರ ಸಾಗರವ ಸೇರಿತೋ ಅನ್ನುವಂತಹ ಮಾತು. ಆನಂದ, ತಮದ ತಿಮಿರ ಕುಹರವನ್ನು ಬೆಳಗಲೆಂದೇ ಸಾರಿತೋ. ಕತ್ತಲೆ ಆವರಿಸಿದಂತಹ ಆ ಸ್ಥಳದಲ್ಲಿ ಜ್ಞಾನದ ಬೆಳಕನ್ನ ಬೀಸಲು ನಡೆದಿರುವುದು ಅನ್ನುವಂತಹ ಬೆಳಕಿನ ರೂಪದಲ್ಲಿ